ಮೈಸೂರು ಭಾಗದ ಮತ್ತೊಬ್ಬರು ಶಾಸಕರು ಕೂಡ ಪ್ರತಾಪ್ ಸಿಂಹ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ. ಬಿಜೆಪಿ ಶಾಸಕ ಶ್ರೀವತ್ಸ ಕೂಡ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುವಂತಹ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ರಾಜ್ಯ ನಾಯಕರ ಜೊತೆಗೆ ಮಾತಾಡಿದ್ದೀನಿ, ಅವರಿಗೆ ಟಿಕೆಟ್ ಕೈ ತಪ್ಪುವಂತಹ ಯಾವ ಲಕ್ಷಣ ಕೂಡ ಇಲ್ಲ, ಅಲ್ಲಿಯೂ ಕೂಡ ಬದಲಾವಣೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಅಭಿಪ್ರಾಯ ಸಂಗ್ರಹ ಮಾಡಿದಾಗಲೂ ಅವರ ವಿರುದ್ಧ ಯಾವುದೇ ಅಪಸ್ವರ ಕೇಳಿಬಂದಿಲ್ಲ ಅನ್ನೋದು ಶ್ರೀವತ್ಸ ಅವರ ವರ್ಜನ್. ಎಲ್ಲರೂ ಕೂಡ ಪ್ರತಾಪ್ ಸಿಂಹ ಪರವಾಗಿ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅಂತ ಕೂಡ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅನ್ಸುತ್ತೆ ಪ್ರತಾಪ್ ಸಿಂಹ ಅವರ ಟಿಕೆಟ್ ಬಗ್ಗೆ ನನಗೆ ಯಾವ ಸಂಶಯವೂ ಕಾಡ್ತಾ ಇಲ್ಲ. ಬಹುತೇಕ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಬಹುತೇಕ ಅನ್ನಂತ ಹೇಳೋದಕ್ಕಿಂತ 100ಕ್ಕೆ 100ರಷ್ಟು ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರು ತಪ್ಪಾಗಲಾರದು. ಆ ಥರದ ಚರ್ಚೆನೂ ಎಲ್ಲೂ ಆಗಿಲ್ಲ. ಸನ್ಮಾನ್ಯ ಈಶ್ವರಪ್ಪನವರು ಮತ್ತು ನಮ್ಮ MLA ಗುರುರಾಜ್ ಅವರು ಬಂದು ಅಭಿಪ್ರಾಯ ಸಂಗ್ರಹ ಮಾಡುವಂಥ ಸಂದರ್ಭದಲ್ಲೂ ಆ ಥರದ ವಾತಾವರಣ ಎಲ್ಲೂ ಕಾಣಲಿಲ್ಲ. ನನ್ನಿಂದ ಹರಿದಾಡ್ತಿದೆ, ನನಗೆ ಇರುವ ಮಾಹಿತಿಗಳ ಪ್ರಕಾರ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನನಗಂತೂ ಇದೆ. ಪ್ರತ್ಯೇಕ ಚರ್ಚೆ ಆಗಲಿಲ್ಲ, 1-to-1 ಮಾತಾಡಿದಂಥ ಸಂದರ್ಭದಲ್ಲೂ ಸುಮಾರು ಬಂದಿರೋಂಥ ಎಲ್ಲ ಕಾರ್ಯಕರ್ತರು ಒಂದು ಟಿಕೆಟ್ ನೀರಾಗ ಕೊಡಗನವರು ಆಕಾಂಕ್ಷಿಗಳಿದ್ದಂಥ ಸಂದರ್ಭದಲ್ಲಿ ನಮಗೆ ಕೊಡಿ ಅಂತ ಕೇಳಿರೋದು ಬಿಟ್ಟರೆ ಆ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವ್ರ ವಿರುದ್ಧ ಈಗೇನು ನೆನ್ನೆಯಿಂದ ನಡೀತಾ ಇದೆ ಆ ಥರದ ಚರ್ಚೆ ಎಲ್ಲೂ ಆಗಿಲ್ಲ. ನೆನ್ನೆ ನಾನು ಅದಾದಮೇಲೆ ರಾತ್ರಿನೂ ರಾಜ್ಯದ ನಾಯಕರನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲೂ